ಹಲೋ ಇವರು ಒಂದು ಜಾಫ್ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಶೇರ್ಡ್ ಆ ಒಂದು ಆಲ್ಬಮ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ ಶೇರ್ಡ್ ಆಲ್ಬಮ್ ಅಂದರೆ ನಾವು ಕೆಲವು ಜನರ ಒಂದು ಫೋನಲ್ಲಿ ನಾನು ಒಂದು ಆಲ್ಬಮ್ನ ಕ್ರಿಯೇಟ್ ಮಾಡ್ತೀನಿ ಅದಕ್ಕೆ ಹಲವಾರು ಜನರಿಗೆ ನಾನು ಆ್ಯಡ್ ಮಾಡ್ತೀನಿ ಅಂದರೆ ನಾಲ್ಕರಿಂದ ಐದು ಜನರಿಗೆ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ನಾನು ಆ ಒಂದು ಆಲ್ಬಮ್ಗೆ ಆ್ಯಡ್ ಮಾಡ್ತೀನಿ ಅವರು ಆಲ್ಬಮ್ನಲ್ಲಿ ಜಾಯಿನ್ ಆದ ನಂತರದಲ್ಲಿ ಏನಾಗುತ್ತೆ ಅಂದರೆ ನಾನು ಯಾವ ಹೆಸರಿನಿಂದ ನನ್ನ ಫೋನಲ್ಲಿ ಒಂದು ನನ್ನ ಫೋನ್ ಆಲ್ಬಮ್ ಆಲ್ಬಮ್ನ ಕ್ರಿಯೇಟ್ ಮಾಡಿರ್ತೀನಿ ಅದೇ ಹೆಸರಿನಿಂದ ಅವ್ರ ಫೋನಲ್ಲಿ ಎಲ್ಲರ ಫೋನಲ್ಲೂ ಕೂಡ ಆ ಒಂದು ಗ್ಯಾಲರಿನಲ್ಲಿ ಆ ಒಂದು ಆಲ್ಬಮ್ ಕ್ರಿಯೇಟ್ ಆಗಿರುತ್ತೆ ಇಲ್ಲಿ ನಾನು ನನ್ನ ಫೋನಲ್ಲಿ ಆ ಆಲ್ಬಮ್ಗೆ ಯಾವುದಾದ್ರೂ ಒಂದು ಫೋಟೋನ ಆ್ಯಡ್ ಮಾಡಿದರೆ ಎಲ್ಲರ ಫೋನಲ್ಲೂ ಕೂಡ ಅಪ್ಡೇಟ್ ಆಗುತ್ತೆ ಅದೇ ಫೋಟೋ ಬರುತ್ತೆ ಈ ರೀತಿ ಒಂದು ಕಾಮನ್ ಆಗಿ ಒಂದು ನಾವು ಗ್ಯಾಲರಿನ ರೆಡಿ ಮಾಡ್ಬೋದು ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಮಾಡ್ಕೋಬಹುದು ಆ ಒಂದು ಗ್ಯಾಲರಿನ ಸಾರಿ ಆಲ್ಬಮ್ನ ರೆಡಿ ಮಾಡ್ಕೋಬಹುದು ಆ ಒಂದು ಶೇರ್ಡ್ ಆಲ್ಬಮ್ನ ನಾವು ಫೋನಲ್ಲಿ ಯಾವ ರೀತಿ ರೆಡಿ ಮಾಡೋದು ಮತ್ತು ಆ ನಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಆಲ್ಬಮ್ಗೆ ಯಾವ ರೀತಿ ಇನ್ವೈಟ್ ಮಾಡೋದು ಅಂತ ಇವತ್ತು ಚರ್ಚೆ ಮಾಡೋಣ ಇಲ್ಲಿ ನಾವು ಫ್ಯಾಮಿಲಿ ಗ್ರೂಪ್ ಇರ್ಬೋದು ಅಥವಾ ಒಂಥರ ವಾಟ್ಸಪ್ ಗ್ರೂಪ್ ಇದ್ದಾಗೆ ಆ ಒಂದು ಆಲ್ಬಮ್ನಲ್ಲಿ ನಾವು ಯಾವುದೇ ಫೋಟೋಸ್ನ ಆ್ಯಡ್ ಮಾಡಿದರೂ ಕೂಡ ಎಲ್ಲರು ಎಲ್ಲರ ಫೋನಲ್ಲೂ ಕೂಡ ಆ ಒಂದು ಫೋಟೋ ಆಟೋಮೆಟಿಕ್ ಆಗಿ ಬರುತ್ತೆ ಅದೇ ಒಂದು ಫೀಚರ್ ಅನ್ನೋದು ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಅದನ್ನ ನಾವು ಯಾವ ರೀತಿ ಯೂಸ್ ಮಾಡೋದು ಅಂತ ಇವತ್ತು ನೋಡೋಣ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಗೂಗಲ್ ಫೋಟೋಸ್ ಆ್ಯಪ್ನ ನಾನು ಓಪನ್ ಮಾಡ್ತೀನಿ ಮಾಡಿಬಿಟ್ಟು ಮೊದಲು ಮಾಡ್ತೀನಿ ಅಂದರೆ ಮೇಲ್ಗಡೆ ಇಲ್ಲಿ ಒಂದು ಒಂದು ಪೀಪಲ್ ಐಕನ್ ಇರುತ್ತೆ ಸ್ನೇಹಿತರೆ ಆ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ನಮ್ಮ ಫ್ರೆಂಡ್ಸ್ ಒಂದು ಅಥವಾ ಪೀಪಲ್ ಒಂದು ಐಕನ್ ಇರುತ್ತೆ ಆ ಒಂದು ಪ್ರೊಫೈಲ್ ಫೋಟೋ ಪಕ್ಕದಲ್ಲಿ ಇರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆಗೆ ನೋಡಬಹುದು ಕ್ರಿಯೇಟ್ ಶೇರ್ಡ್ ಆಲ್ಬಮ್ ಅಂತ ಇದೆ ಇಲ್ಲಿ ಕ್ರಿಯೇಟ್ ಫ್ಯಾಮಿಲಿ ಆಲ್ಬಮ್ ಅಥವಾ ಕ್ರಿಯೇಟ್ ಟ್ರಾವೆಲ್ ಆಲ್ಬಮ್ ಆಲ್ಬಮ್ ಅಂತ ಇಲ್ಲಿ ಒಂದು ಆಲ್ಬಮ್ ಕ್ರಿಯೇಟ್ ಮಾಡುವಂತಹ ಒಂದು ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಆ ಒಂದು ಪ್ಲಸ್ ಅಂತ ಏನು ಐಕನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಕ್ರಿಯೇಟ್ ಶೇರ್ಡ್ ಆಲ್ಬಮ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ನಂತರದಲ್ಲಿ ಅದಕ್ಕೆ ಆ ಆಲ್ಬಮ್ಗೆ ಒಂದು ಹೆಸರು ಕೊಡಬೇಕು ಆ್ಯಡ್ ಟೈಟಲ್ ಅಂತ ಮೇಲ್ಗಡೆ ಇದೆ ಅದಕ್ಕೊಂದು ಹೆಸರು ಹಾಗೂ ಡಿಸ್ಕ್ರಿಪ್ಷನ್ ಕೊಡಬೇಕು ನಾವು ಯಾವ್ದ್ರ ಬಗ್ಗೆ ನಾವು ಆ ಒಂದು ಆಲ್ಬಮ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಅಂತ ಅಥವಾ ಇಲ್ಲಿ ಕ್ರಿಯೇಟ್ ಫ್ಯಾಮಿಲಿ ಆಲ್ಬಮ್ ಅಂತ ನೇರವಾಗಿ ಕ್ಲಿಕ್ ಮಾಡಿದರೆ ನೋಡಿ ಫ್ಯಾಮಿಲಿ ಆಲ್ಬಮ್ ಅಂತ ಹೆಸರು ಆಟೋಮೆಟಿಕಾಗಿ ಬಂದಿದೆ ಇಲ್ಲಿ ನಾನು ಫ್ಯಾಮಿಲಿ ಆಲ್ ಆಲ್ಬಮ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ನಾನು ಮೆಮೊರಿ ಅಂತ ಹಾಕ್ತೀನಿ ಹಾಕಿಬಿಟ್ಟು ಇಲ್ಲಿ ಸೆಲೆಕ್ಟ್ ಫೋಟೋಸ್ ಅಂತ ಇದೆ ಸ್ನೇಹಿತರೆ ಆ ಆಲ್ಬಮ್ನಲ್ಲಿ ನಾವು ಆ್ಯಡ್ ಮಾಡ್ತಿರುವಂಥ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಯಾವುದಾದ್ರೂ ಒಂದೆರಡು ಫೋಟೋಸ್ಗಳನ್ನ ನಾನು ಹಾಗೆ ಆ್ಯಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಎರಡು ಫೋಟೋಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ಆ ನಂತರದಲ್ಲಿ ಇಲ್ಲಿ ಆ್ಯಡ್ ಅಂತ ಮೇಲ್ಗಡೆ ಆಪ್ಷನ್ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡಿದ ನಂತರದಲ್ಲಿ ನೋಡಬಹುದು ಎರಡು ಫೋಟೋಸ್ಗಳು ಆ್ಯಡ್ ಆಗಿದೆ ನಂತರದಲ್ಲಿ ಇಲ್ಲಿ ಶೇರ್ ಅಂತ ಕ್ಲಿಕ್ ಮಾಡ್ಕೋಬೇಕು ನಾವು ಯಾರ್ಯಾರಿಗೆ ಒಂದು ಈ ಒಂದು ಆಲ್ಬಮ್ನ ಶೇರ್ ಮಾಡ್ತಾ ಇದೀವಿ ಅವ್ರಿಗೆ ಈ ಒಂದು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಳಿಸಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ವಾಟ್ಸಪ್ ಮೂಲಕ ಶೇರ್ ಮಾಡ್ಬೋದು ಅಥವಾ ಇಮೇಲ್ ಐ ಡಿ ಯಾವುದೇ ಒಂದು ವಿಧಾನದ ಮೂಲಕ ಶೇರ್ ಮಾಡ್ಕೋಬೋದು ಅಥವಾ ಇಲ್ಲಿ ಕೆಳಗಡೆ ನಾವು ಗೂಗಲ್ ಫೋಟೋಸ್ನಲ್ಲಿ ನಮ್ಮ ಒಂದು ಮೇಲ್ ಐ ಡಿ ಮೂಲಕನೂ ಕೂಡ ಇಲ್ಲಿ ನೋಡ್ಬೋದು ಲಿಸ್ಟ್ ಇದೆ ನಮ್ಮ ಫ್ರೆಂಡ್ಸ್ ಲಿಸ್ಟು ಅಲ್ಲಿಂದನೂ ಕೂಡ ನಾವು ಶೇರ್ ಮಾಡ್ಕೋಬೋದು ಇಲ್ಲಿ ಮೇಲ್ಗಡೆ ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿ ಅಥವಾ ಹೆಸರಿನ ಮೂಲಕನೂ ಕೂಡ ನಾವು ಶೇರ್ ಮಾಡ್ಕೋಬೋದು ನಾವು ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ನಂತರದಲ್ಲಿ ನಾನು ಇಲ್ಲಿ ವಾಟ್ಸಪ್ ಮೂಲಕ ನಾನು ಒಬ್ರಿಗೆ ಶೇರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಕ್ರಿಯೇಟ್ ಲಿಂಕ್ ಟು ಶೇರ್ ಅಂತ ಬರ್ತಾ ಇದೆ ಇಲ್ಲಿ ಕ್ರಿಯೇಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಫೋಟೋಸ್ ಅಪ್ಲೋಡ್ ಆಗ್ತಾ ಇದೆ ಸ್ನೇಹಿತರೆ ಸ್ವಲ್ಪ ಟೈಮ್ ತಗೊಳುತ್ತೆ ಮೇಲ್ಗಡೆ ನಮ್ಮ ಒಂದು ಫೋಟೋಸ್ ಅಪ್ಲೋಡ್ ಆಗೋವರೆಗೂ ನಾವು ಶೇರ್ ಮಾಡೋದಕ್ಕೆ ಬರೋದಿಲ್ಲ ಫೋಟೋಸ್ ಅಪ್ಲೋಡ್ ಆದ ನಂತರದಲ್ಲಿ ಇಲ್ಲಿ ಕ್ರಿಯೇಟ್ ಲಿಂಕ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ವಾಟ್ಸಪ್ ಓಪನ್ ಆಗಿದೆ ಸ್ನೇಹಿತರೆ ಆ ವಾಟ್ಸಪ್ನಲ್ಲಿ ನಾವು ಯಾರಿಗೆ ಶೇರ್ ಮಾಡ್ತಾ ಇದ್ದೀವಿ ಅವರಿಗೆ ಅವರ ಒಂದು ಕಾಂಟ್ಯಾಕ್ಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ನಾನು ಒಂದು ನಂಬರ್ಗೆ ಸೆಂಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಈ ರೀತಿ ನಾನು ಈ ಒಂದು ಲಿಂಕ್ನ ಶೇರ್ ಮಾಡ್ತೀನಿ ಆ ಲಿಂಕ್ಂದಿಗೆ ಫೋಟೋ ಕೂಡ ಹೋಗಿದೆ ಸ್ನೇಹಿತರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅವರು ಜಾಯಿನ್ ಆಗ್ಬೋದು ಈ ಆಲ್ಬಮ್ಗೆ ಜಾಯಿನ್ ಆದ ನಂತರದಲ್ಲಿ ಇಲ್ಲಿ ಈ ಆಲ್ಬಮ್ನಲ್ಲಿ ನಾನು ಫೋಟೋ ಹಾಕಿದ್ರು ಅದು ಎಷ್ಟು ಜನ ಜಾಯಿನ್ ಆಗಿದ್ದಾರೆ ಎಲ್ಲರೂ ಕೂಡ ಫೋಟೋಸ್ನ ಆ್ಯಡ್ ಮಾಡಬಹುದು ಆ್ಯಡ್ ಮಾಡಿದ್ರೆ ಆ ಫೋಟೋ ಆಟೋಮೆಟಿಕ್ ಆಗಿ ಎಲ್ಲರ ಒಂದು ಫೋನ್ ನಲ್ಲಿ ಸಿಂಕ್ ಆಗಿಬಿಟ್ಟು ಎಲ್ಲರ ಫೋನ್ನಲ್ಲಿ ಅಪ್ಡೇಟ್ ಆಗುತ್ತೆ ಮತ್ತು ಆ ಆ ಆಲ್ಬಮ್ನಲ್ಲಿ ಆ್ಯಡ್ ಆಗುತ್ತೆ ಈ ರೀತಿ ನಾವು ಶೇರ್ಡ್ ಆಲ್ಬಮ್ನ ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಆ್ಯಡ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟರ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ಫೀ ಈ ಫೀಚರ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಈ ಫೀಚರ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರಿಗೂ ಕೇರ್